ಆದರೆ ಸಿದ್ದರಾಮಯ್ಯನವರ ವಿಷಯದಲ್ಲಿ ಏನು ಅಂತ ಹೇಳಿದ್ರೆ ಅವರಿಗೆ ಅಗಾಧವಾದಂತ ಅನುಭವ ಇದೆ. ಅತ್ಯಂತ ಎತ್ತರದ ನಾಯಕ ಇದ್ದಾರೆ, ಆಡಳಿತದ ಅನುಭವ ಇದೆ, ರಾಜಕಾರಣದ ಅನುಭವ ಇದೆ. ಹತ್ತು ಹಲವಾರು ಚುನಾವಣೆಗಳನ್ನು ಅವರು ನೋಡಿದ್ದಾರೆ, ಜನರ ನಾಡಿ ನಿಮಿತ್ತವನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಹಾಗಾಗಿ ಅವರು ತೀರ್ಮಾನವನ್ನ ಎಲ್ಲಿ ನಿಲ್ಲಬೇಕು ಅನ್ನುವಂತ ತೀರ್ಮಾನವನ್ನ ಅವರೇ ತೆಗೆದುಕೊಳ್ತಕ್ಕಂತ ಸಮರ್ಥರಿದ್ದಾರೆ. ಆದರೆ ಅಂತಿಮವಾಗಿ ಪಕ್ಷ ಕೂಡ ಅದಕ್ಕೆ ಅಭಿಪ್ರಾಯವನ್ನ ತೀರ್ಮಾನವನ್ನ ತೆಗೆದುಕೊಳ್ಳಬೇಕಾಗುತ್ತೆ. ಯಾಕಂದ್ರೆ ಒಂದು ಪ್ರೋಸೆಸ್ ಇದು, ಒಂದು ನ್ಯಾಷನಲ್ ಪೊಲಿಟಿಕಲ್ ಪಾರ್ಟಿ ಅಲ್ವಾ. ಹಾಗಾಗಿ ಅವರು ಕೆ ಪಿ ಸಿ ಸಿ ಹಂತದಲ್ಲಿ, ಎ ಐ ಸಿ ಸಿ ಹಂತದಲ್ಲಿ ಸಮಾಲೋಚನೆಯನ್ನ ಮಾಡಿ ಸಿದ್ದರಾಮಯ್ಯನವರು ತಮ್ಮ ಅಭಿಪ್ರಾಯವನ್ನು ತಗೊಳ್ಳೋದ್ರ ಜೊತೆಗೆ ಕೆ ಪಿ ಸಿ ಸಿ ಮತ್ತು ಎ ಐ ಸಿ ಸಿ ಹಂತದಲ್ಲಿ ಅವರು ಕೂಡ ಸಮಾಲೋಚನೆಗಳನ್ನು ಮಾಡಿ ಅಂತಿಮವಾಗಿ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಆ ಹಿನ್ನೆಲೆಯಲ್ಲಿ ಭೇಟಿ ಮಾಡ್ತಾರೆ ಖಂಡಿತವಾಗ್ಲೂ ಕೂಡ. ಯಾಕಂತ ಹೇಳಿದ್ರೆ ಜನರ ಅಪೇಕ್ಷೆ ಇದೆ ಮತ್ತು ಜನರ ಒತ್ತಡ ಇದೆ. ಯಾಕಂತ ಹೇಳಿದ್ರೆ 2013 ಮತ್ತು 2018 ಕೂಡ ನಾನು ಒಂದು ಈ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಬೇಕು ಅಂತಕ್ಕಂತ ಒಂದು ಆಸಕ್ತಿ, ಮತ್ತೆ ಜನರಲ್ಲೂ ಕೂಡ ಆ ತರದ ಒಂದು ಆಸಕ್ತಿ ಇದೆ. ಅಂತಿಮವಾಗಿ ಅದನ್ನು ಕೂಡ ಅಷ್ಟೇ ಪಕ್ಷ ತೀರ್ಮಾನವನ್ನ ತೆಗೆದುಕೊಳ್ಬೇಕಾಗತ್ತೆ. ಆದರೆ ನನ್ನ ಅಭಿಪ್ರಾಯ ಕೂಡ ಹಾಗೇನೆ, ಸಿದ್ದರಾಮಯ್ಯರು ನಿಂತ್ಕೊಳ್ಬೇಕು ಅನ್ನೋದೇ ನನ್ನ ಅಭಿಪ್ರಾಯ ಕೂಡ. ಅವರು ಒಂದ್ ವೇಳೆ ನಿಂತ್ಕೊಳ್ಳೋದಿಲ್ಲ ಅನ್ನೋಂಥದ್ದಾದ್ರೆ ಆಗ ಸಹಜವಾಗಿನೇ ನಮಗೆ ಒಂದು ಅವಕಾಶವನ್ನ ಕೊಡಬೇಕು ಅನ್ನೋಂತ ಅಭಿಪ್ರಾಯವನ್ನ ನಾನು ಕೂಡ ಈಗಾಗಲೇ ಸ್ಪಷ್ಟ ಮಾಡಿದ್ದೆ.